ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ತೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣಸುದ್ದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ ಇನ್ನೂರ ಹದಿನೈದು ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದು ಜಾಣಜಾಣಿಯರು ಜಾಣಜಾಣಿಯರುಲಾಕ್ಸಿ ಪ್ರಪಂಚದ ವ್ಯಕ್ತಿ ಅದು ಸಾವಿರದ ಒಂಬೈನೂರ ಐವತ್ತೆರಡು ನಾನು ಮತ್ತು ವಾಲ್ರೆವನ್ ಒಂದು ಪುಟ್ಟ ಟೆಲಿಸ್ಕೋಪ್ ಅನ್ನು ಕೊಂಡೊಯ್ದು ಹಾರ್ಟ್ಬೀಸ್ಟ್ ಪೋರ್ಟ್ ಡ್ಯಾಮ್ ಎನ್ನುವ ಸ್ಥಳ ಖಗೋಳ ವೀಕ್ಷಣೆಗೆ ಯುಕ್ತವೇ ಎಂದು ಪರಿಶೀಲಿಸುತ್ತಿದ್ದವು ಲೈಡನಿನ ದಕ್ಷಿಣ ಗೋಳದ ವೀಕ್ಷಣಾಲಯವನ್ನು ಅಲ್ಲಿಗೆ ಸ್ಥಳಾಂತರಿಸಬಹುದೇ ಬೇಡವೇ ಈ ಸಂದರ್ಭದಲ್ಲಿ ನೀವು ಅಲ್ಲಿಗೆ ದಕ್ಷಿಣ ಗೋಳಾರ್ಧಕ್ಕೆ ಮೊತ್ತ ಮೊದಲು ಭೇಟಿ ನೀಡಿದ್ದೀರಿ ದಟ್ಟವಾದ ಕತ್ತಲು ಕವಿದಿತ್ತು ನಾವು ಆ ಕತ್ತಲಲ್ಲಿಯೇ ಅಳತೆಗಳನ್ನು ಮಾಡಬೇಕಿತ್ತು ಕ್ಯಾಂಪಿನ ಸುತ್ತಮುತ್ತಲು ಸುಳಿದಾಡುತ್ತಿದ್ದ ಬಬೂನುಗಳ ಬಗ್ಗೆ ಭಯವೂ ಇತ್ತು ಅದ್ಯಾವ ಕ್ಷಣದಲ್ಲಿಯೂ ನೀವು ಮಾಯವಾಗಿಬಿಟ್ಟಿರಿ ನೀವು ಆಗಾಗ್ಗೆ ಹೀಗೆ ಮಾಯವಾಗುವುದು ಸಹಜವೇ ಆಗಿತ್ತಾದರೂ ನೀವು ಆಗಾಗ್ಗೆ ಹೀಗೆ ಮಾಯವಾಗುವುದು ಸಹಜವೇ ಆಗಿತ್ತಾದರೂ ಹದಿನೈದು ನಿಮಿಷಗಳ ನಂತರವೂ ನೀವು ಕಾಣಿಸಿಕೊಳ್ಳದೆ ಹೋದಾಗ ನಮಗೆ ಆತಂಕವಾಯಿತು ಕೂಡಲೇ ನಿಮ್ಮನ್ನು ಹುಡುಕಲು ಆರಂಭಿಸಿದೆವು ಬಬೂನುಗಳೋ ಸಿಂಹಗಳೋ ಅಥವಾ ಇನ್ಯಾವುದಾದರೂ ಕಾಡು ಪ್ರಾಣಿ ನಿಮ್ಮನ್ನು ತಿಂದು ಬಿಟ್ಟಿರಬಹುದಾದ ಆತಂಕವಿತ್ತು ಸಾಕಷ್ಟು ಸಮಯ ಹುಡುಕಾಡಿದ ಮೇಲೆ ನಿಮ್ಮನ್ನು ಕಂಡೆವು ಅಲ್ಲಿದ್ದ ಪುಟ್ಟ ಗುಡ್ಡದ ಇನ್ನೊಂದು ಬದಿಯಲ್ಲಿ ಆ ಕಾಳ ರಾತ್ರಿಯಲ್ಲಿ ಒದ್ದೆ ಹುಲ್ಲಿನ ಮೇಲೆ ಅಂಗಾತ ಮಲಗಿ ನೆತ್ತಿಯ ಮೇಲೆ ಇದ್ದ ಹಾಲು ಹಾದಿಯತ್ತಲೆ ನೆಟ್ಟ ನೋಟವಿಟ್ಟ ನಿಮ್ಮನ್ನು ನೋಡಿದೆವು ಅಲ್ಲಿಂದ ಎದ್ದು ಬರಲು ನಿಮ್ಮನ್ನು ಒಪ್ಪಿಸುವುದು ಸಾಧ್ಯವಾಗಲಿಲ್ಲ ನೀವು ನಮ್ಮನ್ನು ಓಡಿಸಿಬಿಟ್ಟಿರಿ ಈ ಘಟನೆ ನನ್ನ ಮನದಲ್ಲಿ ಇನ್ನೂ ಅಚ್ಚಳಿಯದೇ ನಿಂತಿದೆ ಗೆಲಾಕ್ಸಿ ಪ್ರಪಂಚದ ಬೆರಗನ್ನು ಮೊಟ್ಟ ಮೊದಲು ಪ್ರಪಂಚಕ್ಕೆ ಪರಿಚಯಿಸಿದ ವ್ಯಕ್ತಿ ಇಪ್ಪತ್ತೈದು ವರ್ಷ ಕಳೆದ ಮೇಲೆ ಆ ಗೆಲಾಕ್ಸಿಯನ್ನು ಅದರ ಸಹಜ ರೂಪದಲ್ಲಿ ಮೊತ್ತ ಮೊದಲ ಬಾರಿಗೆ ನೋಡುತ್ತಿದ್ದ ಅದರ ಅಂಗವಾಗಿದ್ದ ಆಗ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದಾದ ತರ್ಕಗಳು ಬೆರಗು ನಿಮ್ಮಿಂದ ಹೊಮ್ಮಿದಂತೆ ನನಗೆ ಅನ್ನಿಸಿತ್ತು ಇದು ಇಂಡೋನೇಷ್ಯಾದ ದ್ವೀಪವೊಂದರಲ್ಲಿ ಇದ್ದ ಜಾನ್ ಉಲ್ಟನ ಸಹೋದ್ಯೋಗಿಗಳು ಆತನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೇಳಿದ ಮಾತು ಆ ದಟ್ಟ ಕಾಡಿನ ನಡುವೆ ಈ ಭೂಮಿ ಇರುವ ಗೆಲಾಕ್ಸಿ ಹಾಲುಹಾದಿ ಅಥವಾ ಮಿಲ್ಕಿ ವೇಯನ್ನು ಹಾಗೂ ಅದರಲ್ಲಿರುವ ಇತರ ತಾರೆಗಳನ್ನು ಅಧ್ಯಯನ ಮಾಡಲೆಂದು ಒಂದು ದೂರದರ್ಶಕವನ್ನು ಸ್ಥಾಪಿಸುವ ಯೋಜನೆಯ ಸಂದರ್ಭದಲ್ಲಿ ನಡೆದ ಘಟನೆ ಇದು ಅದುವರೆಗೂ ಈ ಹಾಲು ಹಾದಿಯ ಒಂದು ಅಂಚನ್ನಷ್ಟೇ ಕಾಣಬಹುದಾಗಿದ್ದ ನೆದರ್ಲ್ಯಾಂಡಿನ ಲೈಡನ್ನಲ್ಲಿ ಇದ್ದ ವ್ಯಕ್ತಿಯೊಬ್ಬ ಮೊತ್ತ ಮೊದಲ ಬಾರಿಗೆ ಆಕಾಶದ ನಟ್ಟ ನಡುವೆ ಹಾಲು ಹಾದಿ ಇರುವುದನ್ನು ಕಂಡು ಅಚ್ಚರಿಪಟ್ಟ ಘಟನೆ ವಿಶೇಷ ಎಂದರೆ ಅಷ್ಟರಲ್ಲಾಗಲೇ ಜಾನ್ ಊಟ್ ಹಾಲು ಹಾದಿಯ ಬಗ್ಗೆ ವಿನೂತನ ವಿಷಯಗಳನ್ನು ಅಧ್ಯಯನ ಮಾಡಿ ಖಗೋಳ ವಿಜ್ಞಾನದ ದಿಕ್ಕನ್ನೇ ಪಲ್ಲಟಿಸಿ ಕಾಲು ಶತಮಾನವೇ ಕಳೆದಿತ್ತು ಈ ಘಟನೆ ನಡೆದಾಗ ಊಟಗೆ ಹದಿಹರೆಯವೇನಲ್ಲ ಆಗವನಿಗೆ ಐವತ್ತೆರಡು ವಯಸ್ಸು ಆದರೂ ವಿಶ್ವ ತಾರೆಗಳು ಹಾಗೂ ಅವುಗಳ ಸಂಬಂಧದ ಬಗ್ಗೆ ಅಗಾಧವಾದ ಕುತೂಹಲವನ್ನು ಮೈಗೂಡಿಸಿಕೊಂಡು ಜೀವಮಾನ ಪರ್ಯಂತ ಅವುಗಳ ಅಧ್ಯಯನದಲ್ಲಿಯೇ ತೊಡಗಿಕೊಂಡಿದ್ದ ಇಪ್ಪತ್ತನೆಯ ಶತಮಾನದ ಪ್ರಭಾವಿ ಖಗೋಳ ವಿಜ್ಞಾನಿ ಎಂದು ವಿಶ್ವಮಾನ್ಯನಾದ ಹಾಗೂ ವಿಶ್ವದ ಒಂದು ಅಂಗಕ್ಕೆ ತನ್ನ ಹೆಸರನ್ನೇ ಕೊಟ್ಟ ಜಾನ್ ಹೆನ್ರಿಕ್ ಉಲ್ಟ್ ಹುಟ್ಟಿದ ದಿನ ಇಂದು ಏಪ್ರಿಲ್ ಇಪ್ಪತ್ತೆಂಟು ಜಾನ್ ಹೆನ್ರಿಕ್ ಊಲ್ಟ್ ಹುಟ್ಟಿದ್ದು ನೆದರ್ಲ್ಯಾಂಡಿನ ಫ್ರೆನೇಕರ್ ಎನ್ನುವ ಪುಟ್ಟ ಊರಿನಲ್ಲಿ ಅಬ್ರಾಹಂ ಊಲ್ಟ್ ಹಾಗೂ ರುತ್ ಫೆಬರ್ ಈತನ ತಂದೆ ತಾಯಿ ಅಬ್ರಾಹಂ ನೆದರ್ಲ್ಯಾಂಡಿನ ಲೈಡನಿನಲ್ಲಿ ವೈದ್ಯರಾಗಿದ್ದರು ಅಂದಿಗೆ ಬಲು ಅಪರೂಪವಾಗಿದ್ದ ಮನೋವಿಜ್ಞಾನದಲ್ಲಿ ತರಬೇತಿ ಪಡೆದು ಮಾನಸಿಕ ಅಸ್ವಸ್ಥರ ಚಿಕಿತ್ಸೆ ನಡೆಸುತ್ತಿದ್ದರು ಈ ದಂಪತಿಗಳ ಎರಡನೆಯ ಮಗನಾಗಿ ಜಾನ್ ಹೆನ್ರಿಕ್ ಊಲ್ಟ್ ಸಾವಿರದ ಒಂಬೈನೂರನೇ ಇಸ್ವಿ ಏಪ್ರಿಲ್ ಇಪ್ಪತ್ತೆಂಟರಂದು ಫ್ರೆನೇಕರ್ನಲ್ಲಿ ಹುಟ್ಟಿದ ಈತ ಹುಟ್ಟಿದ ಕೆಲವೇ ವರ್ಷಗಳ ನಂತರ ಫ್ರೇನೇಕರನ್ನು ಬಿಟ್ಟು ಇಡೀ ಕುಟುಂಬ ಲೈಡನ್ನಿಗೆ ಬಂದು ನೆಲೆಸಿತು ಜಾನ್ ಊಲ್ಟನ ಬಾಲ್ಯ ಸುಖವಾಗಿಯೇ ಇತ್ತು ಶಾಲೆಯಲ್ಲಿ ಆತ ಅಸಾಧಾರಣ ಸಾಧಕನಲ್ಲದಿದ್ದರೂ ಉನ್ನತ ಶ್ರೇಣಿಯಲ್ಲಿಯೇ ತೇರ್ಗಡೆ ಹೊಂದಿದ್ದ ಎಲ್ಲ ವಿಷಯಗಳಲ್ಲಿಯೂ ಎಪ್ಪತ್ತರಿಂದ ತೊಂಬತ್ತು ಶತಾಂಶ ಪಡೆಯುತ್ತಿದ್ದ ಜಾನ್ ಜಾಗರೂಕತೆಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆಯುತ್ತಿದ್ದನಂತೆ ಶಾಲೆಯ ನಂತರ ನೆದರ್ಲ್ಯಾಂಡಿನಲ್ಲಿ ವಿಶೇಷವಾಗಿದ್ದ ಎಸ್ ತಾಂತ್ರಿಕ ಶಿಕ್ಷಣ ಶಾಲೆಯನ್ನು ಜಾನ್ ಸೇರಿದ ಅಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಹೊರತಾಗಿ ಇಂಗ್ಲಿಶು ಫ್ರೆಂಚ್ ಭಾಷೆಗಳನ್ನು ವಿಜ್ಞಾನ ವಿಷಯಗಳನ್ನೂ ಅಧ್ಯಯನ ಮಾಡಿದ ವಿಜ್ಞಾನ ವಿಷಯಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಪದವಿ ಗಳಿಸಿದ ಜಾನ್ ಊಲ್ಟನಿಗೆ ಶಾಲೆಯ ದಿನಗಳಿಂದಲೇ ಖಗೋಳ ವಿಜ್ಞಾನದಲ್ಲಿ ಆಸಕ್ತಿ ಬೆಳೆದಿತ್ತು ಅಂದಿನ ದಿನಗಳಲ್ಲಿ ಸುಪ್ರಸಿದ್ಧನಾಗಿದ್ದ ಫ್ರೆಂಚ್ ವೈಜ್ಞಾನಿಕ ಕಥೆಗಾರ ಜೂಲ್ಸ್ ವರ್ನೆಯ ಪುಸ್ತಕಗಳು ಈತನಿಗೆ ಪ್ರೇರಣೆಯಾಗಿದ್ದವಂತೆ ಅದರ ಫಲವಾಗಿ ಈತನ ತಂದೆ ತಾಯಿಂದಿರ ಬಳಿ ಗೋಳಾಡಿ ಒಂದು ದೂರದರ್ಶಕವನ್ನೂ ತೆಗೆಸಿಕೊಂಡಿದ್ದನಂತೆ ರಾತ್ರಿಯ ಹೊತ್ತು ಈ ದೂರದರ್ಶಕವನ್ನು ಹೊತ್ತು ಆಕಾಶ ವೀಕ್ಷಣೆಯನ್ನು ನಡೆಸುತ್ತಿದ್ದ ಆದರೂ ಖಗೋಳ ವಿಜ್ಞಾನದಲ್ಲಿಯೇ ಬದುಕು ಕಾಣಬೇಕೆಂಬ ಆಸಕ್ತಿ ಇರಲಿಲ್ಲ ಫಿಸಿಕ್ಸು ಇನ್ನೂ ಹೆಚ್ಚಿನ ಆಕರ್ಷಣೆಯ ವಿಷಯವಾಗಿತ್ತು ಉನ್ನತ ಅಧ್ಯಯನಕ್ಕಾಗಿ ಗ್ರೋಣಿಜನ್ ವಿಶ್ವವಿದ್ಯಾನಿಲಯಕ್ಕೆ ತೆರಳಿದ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಆಗಿನ ಕಾಲದ ಸುಪ್ರಸಿದ್ಧ ಖಗೋಳ ವಿಜ್ಞಾನಿ ಜೆಸಿ ಕಾಪ್ಟಿನ್ ಎಂಬಾತ ಅಲ್ಲಿ ಪಾಠ ಮಾಡುತ್ತಿದ್ದುದು ಜಾನ್ ಊಟ್ ಅಲ್ಲಿಗೆ ಸೇರಲು ಒಂದು ಕಾರಣವಾಗಿತ್ತು ಇಲ್ಲಿಂದ ಆರಂಭವಾದ ಈತನ ಖಗೋಳ ಯಾತ್ರೆ ಕೊನೆಯವರೆಗೂ ಸಾಗಿತ್ತು ಇಪ್ಪತ್ತನೆಯ ಶತಮಾನ ಕಂಡ ಹಲವು ಕ್ರಾಂತಿಕಾರಿಕ ಖಗೋಳ ವಿಜ್ಞಾನದ ಶೋಧಗಳಲ್ಲಿ ಜಾನ್ ಊಟನ ಕೈವಾಡವಿದೆ ಈತ ಇನ್ನು ಇಪ್ಪತ್ತೇಳರ ಹರಿಯದಲ್ಲಿ ಇದ್ದಾಗಲೇ ನಮ್ಮ ಸೌರ ಮಂಡಲವಿರುವ ಹಾಲು ಹಾದಿ ಅಥವಾ ಮಿಲ್ಕಿ ವೇ ಎನ್ನುವ ಗೆಲಾಕ್ಸಿಯ ಚಲನೆಯ ಬಗ್ಗೆ ತಿಳಿಸಿದ್ದ ಅದುವರೆಗೂ ಇದು ಚಲಿಸದ ಗೆಲಾಕ್ಸಿ ಎಂದು ಇದರಲ್ಲಿರುವ ತಾರೆಗಳಷ್ಟೇ ಚಲಿಸುತ್ತವೆ ಎಂದು ಗಣಿಸಲಾಗಿತ್ತು ಮಿಲ್ಕಿ ವೇಯಲ್ಲಿ ಸುಮಾರು ಸಾವಿರ ಕೋಟಿ ತಾರೆಗಳಿವೆ ಎಂದು ಅಂದಾಜಿಸಲಾಗಿತ್ತು ಊಟನ ಗುರುವಾದ ಕಾಪ್ಟಿನ್ ಈ ತಾರೆಗಳ ಚಲನೆಯಲ್ಲಿ ಒಂದು ವಿನ್ಯಾಸವನ್ನು ಕಂಡಿದ್ದ ಕೆಲವು ತಾರೆಗಳು ಒಂದು ದಿಕ್ಕಿಗೂ ಇನ್ನೂ ಕೆಲವು ತಾರೆಗಳು ವಿರುದ್ಧ ದಿಕ್ಕಿಗೂ ಚಲಿಸುವಂತೆ ತೋರುತ್ತಿತ್ತು ಹಾಲು ಹಾದಿಯಲ್ಲಿ ಎರಡು ವಿರುದ್ಧ ದಿಕ್ಕಿಗೆ ಹರಿಯುವ ತಾರೆಗಳ ತೊರೆಗಳಿದ್ದಂತೆ ಎನಿಸಿತ್ತು ಇದೇಕೆ ಹೀಗೆ ಎನ್ನುವುದಕ್ಕೆ ಉತ್ತರ ಸಿಕ್ಕಿರಲಿಲ್ಲ ಅನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸ್ಟ್ರಾಂಗ್ಬರ್ಗ್ ಎಂಬಾತ ಇದು ಗೆಲಾಕ್ಸಿ ಗಿರಕಿ ಹೊಡೆಯುತ್ತಿರುವುದರಿಂದ ಇರಬಹುದೇ ಎಂದು ಕಲ್ಪಿಸಿದ ಈ ತರ್ಕಗಳ ಬೆನ್ನು ಹತ್ತಿದ ಊಟ್ ಗೆಲಾಕ್ಸಿ ಗಿರುಕೆ ಹೊಡೆಯುತ್ತದೆ ಎಂದು ಇತರೆ ಗೆಲಾಕ್ಸಿಗಳ ಹಿನ್ನೆಲೆಯಲ್ಲಿ ಚಲಿಸುತ್ತಾ ಇರುವುದರಿಂದಲೂ ಈ ತಾರೆಗಳ ತೊರೆಗಳು ಕಾಣಿಸಿವೆ ಎಂದು ನಿರೂಪಿಸಿದ ಇದಷ್ಟೇ ಈತನ ಅಲ್ಲ ಗೆಲಾಕ್ಸಿಯ ರಚನೆಯ ಬಗ್ಗೆಯೂ ಈತ ವಿವರಿಸಿದ ತಾರೆಗಳ ವಿತರಣೆ ಹೇಗಿದೆ ಎನ್ನುವುದನ್ನು ಅಳೆದು ಅದರ ಆಧಾರದ ಮೇಲೆ ಮಿಲ್ಕಿ ವೇ ಒಂದು ಚಕ್ಕುಲಿಯಂತಹ ಸುರುಳಿ ಮಿಲ್ಕಿ ವೇ ಮೂರು ತುದಿಗಳು ಇರುವ ಚಕ್ಕುಲಿಯಂತಹ ಗ್ಯಾಲಕ್ಸಿ ಎಂದು ತರ್ಕಿಸಿದ ಇದು ಕೂಡ ಹೊಸದೊಂದು ಹಾದಿಯನ್ನು ತೆರೆದ ಶೋಧವೇ ಹೀಗೆ ವಿಶ್ವದ ಸ್ವರೂಪದ ಬಗ್ಗೆ ಹಲವು ಹೊಸ ಊಹೆಗಳನ್ನು ಊಲ್ಟ್ ಪ್ರತಿಪಾದಿಸಿದ್ದ ಇವೆಲ್ಲವುಗಳಲ್ಲಿ ಬಲು ಮುಖ್ಯವಾದದ್ದು ಆಗಾಗ್ಗೆ ತೋರಿ ಬರುವ ಧೂಮಕೇತುಗಳ ಉಗಮ ಸ್ಥಾನದ ಬಗ್ಗೆ ಈತನ ತರ್ಕ ಸೂರ್ಯಮಂಡಲದಲ್ಲಿ ಕೆಲವೊಮ್ಮೆ ನಿಯತ ಅವಧಿಯಲ್ಲಿ ಹಾಗೂ ಇನ್ನು ಕೆಲವೊಮ್ಮೆ ಅನಿಯತ ಎನ್ನುವಂತೆ ಧೂಮಕೇತುಗಳು ಕಂಡುಬರುತ್ತವಷ್ಟೆ ಇವು ಎಲ್ಲಿಂದ ಬರುತ್ತವೆ ಇವು ಸೂರ್ಯಮಂಡಲಕ್ಕೆ ಸೇರಿದವೋ ಅಥವಾ ಬೇರೆಯವೋ ಎನ್ನುವ ಬಗ್ಗೆ ತರ್ಕಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ಊಟ್ ಇವುಗಳ ಉಗಮ ಸೂರ್ಯಮಂಡಲದ ಆಚೆ ಇದೆ ಸೂರ್ಯನಿಂದ ಸುಮಾರು ಎರಡರಿಂದ ಮೂರು ಜ್ಯೋತಿರ್ವರ್ಷಗಳ ದೂರದಲ್ಲಿ ಅಂಡಾಕಾರದ ಹಾದಿಯಲ್ಲಿ ಸುತ್ತುತ್ತಿರುವ ಶೀತಲ ಮಂಜುಗಡ್ಡೆಯ ಕಾಯಗಳಿವೆ ಇವು ಅಪ್ಪಿತಪ್ಪಿ ಸೂರ್ಯಮಂಡಲದೊಳಗೆ ಬಂದಾಗ ಧೂಮಕೇತುಗಳಂತೆ ಕಾಣುತ್ತವೆ ಎಂದು ತರ್ಕಿಸಿ ಲೆಕ್ಕಾಚಾರಗಳ ಮೂಲಕ ಅವುಗಳೇಕೆ ಅಪರೂಪ ಎಂಬುದನ್ನು ನಿರೂಪಿಸಿದ ಈ ಕಾಯಗಳು ಇರುವ ತಾಣವನ್ನೇ ಊಟ್ ಮೇಘ ಅಥವಾ ಊಟ್ ಮೋಡ ಎಂದು ಹೆಸರಿಸಿದ್ದಾರೆ ಹೀಗೆ ಊಟ್ ಎನ್ನುವ ಹೆಸರು ವಿಶ್ವದ ಒಂದು ಅಂಗವಾಗಿ ಬಿಟ್ಟಿದೆ ಊಟ್ ತನ್ನ ಜೀವಿತಾವಧಿಯನ್ನೆಲ್ಲ ಬಹುತೇಕ ಲೈಡನ್ನಲ್ಲಿಯೇ ಕಳೆದಿದ್ದ ಲೈಡನ್ನು ಉತ್ತರ ಗೋಳಾರ್ಧದಲ್ಲಿ ಇರುವ ನಗರವಷ್ಟೇ ಹೀಗಾಗಿ ಇಲ್ಲಿನ ಆಕಾಶದಲ್ಲಿ ಹಾಲು ಹಾದಿ ತೋರುವ ಸ್ವರೂಪವೇ ಬೇರೆ ದಕ್ಷಿಣಾರ್ಧ ಗೋಳದಲ್ಲಿ ತೋರುವ ಸ್ವರೂಪವೇ ಬೇರೆ ಅದನ್ನು ನೋಡುವ ಗುರಿ ಇಟ್ಟುಕೊಂಡ ಉಲ್ಟ್ ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ಇಂಡೋನೇಷ್ಯಾದಲ್ಲಿ ಒಂದು ದೊಡ್ಡ ರೇಡಿಯೋ ಟೆಲಿಸ್ಕೋಪನ್ನು ಸ್ಥಾಪಿಸಿದರೆನ್ನುವುದು ವಿಶೇಷ ವಯಸ್ಸು ಉತ್ಸಾಹಕ್ಕೆ ಅಡ್ಡಿಯಾಗದು ಎನ್ನುವುದಕ್ಕೆ ಪುರಾವೆ ಇಂತಹ ಸದಾ ಹರೆಯದ ಹುಮ್ಮಸ್ಸಿನ ಖಗೋಳ ವಿಜ್ಞಾನಿ ಪರಿಣಿತ ಸ್ಕೇಟರ್ ವಿಶ್ವದ ರಹಸ್ಯಗಳನ್ನು ತಿಳಿಸಿಕೊಟ್ಟ ಜಾನ್ ಊಲ್ಟ್ ಹುಟ್ಟಿದ ದಿನ ಇಂದು ಏಪ್ರಿಲ್ ಇಪ್ಪತ್ತೆಂಟು ಇದು ಇಂದಿನ ಜಾಣಜಾಣೆಯರು ರಚನೆ ಕೊಳ್ಳೇಗಾಲ ಶರ್ಮಾ ಜಾನ ಧ್ವನಿ ವಿಶ್ವಾಸ ಸೊಲಗಿ ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ